ಮಂಡ್ಯ ಜಿಲ್ಲೆ ಉಸ್ತುವಾರಿ ಸಚಿವರಾದ ಬಳಿಕ ಇಂದು ಸಚಿವ ಡಾ ನಾರಾಯಣಗೌಡ ಮಂಡ್ಯಕ್ಕೆ ಭೇಟಿ ನೀಡಿದ್ರು. ಈ ವೇಳೆ ಮಂಡ್ಯದ ಸ್ವರ್ಣಸಂದ್ರ ಬಡಾವಣೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಕೊರೋನಾ ವೈರಸ್ ಹಿನ್ನೆಲೆಯಲ್ಲಿ ಒಂದು ಕುಟುಂಬ ಹೋಮ್ ಕ್ವಾರಂಟೈನ್ನಲ್ಲಿದೆ. ಈ ಹಿನ್ನೆಲೆಯಲ್ಲಿ ಆ ಪ್ರದೇಶಕ್ಕೆ ಸಚಿವರು ಭೇಟಿ ನೀಡಿ ಪರಿಶೀಲಿಸಿದ್ರು. ಜಿಲ್ಲಾಡಳಿತ ತೆಗೆದುಕೊಂಡಿರುವ ಮುಂಜಾಗ್ರತಾ ಕ್ರಮದ ಬಗ್ಗೆ ಮಾಹಿತಿ ಪಡೆದುಕೊಂಡು ಸ್ಥಳೀಯರಿಗೆ ಅಗತ್ಯವಿರುವ ಮೂಲಭೂತ ಸೌಕರ್ಯಗಳ ಪೂರೈಕೆ ಬಗ್ಗೆ ಸಚಿವರು ವಿವರಿಸಿದ್ರು. ಬಳಿಕ ಸ್ಥಳೀಯರಿಗೆ ಆಹಾರ ಸಾಮಗ್ರಿಗಳನ್ನು ವಿತರಿಸಿದ್ರು. ಈ ಸಂದರ್ಭದಲ್ಲಿ ಮಂಡ್ಯ ಶಾಸಕ ಎಂ ಶ್ರೀನಿವಾಸ್ ಹಾಗೂ ಅಧಿಕಾರಿಗಳು ಉಪಸ್ಥಿತರಿದ್ದರು. ಆ ವ್ಯಕ್ತಿ ನಂಜನಗೂಡಿನಲ್ಲಿ ಜುಬ್ಲಿ ಅಂತ ಫ್ಯಾಕ್ಟ್ರಿ ಕೆಲಸ ಮಾಡ್ತಾರೆ. ಅಂದ್ರೆ ಅಲ್ಲಿರೋ ಸೊಲ್ಯೂಷನ್ಗಳು ಏನಾದ್ರೆ ಇಂಪೋರ್ಟ್ ಮಾಡ್ಕೊಂಡಿದ್ರಲ್ಲ ಅದೆಲ್ಲ ಮುಟ್ತಾ ಇದೆ. 25ನೇ ತಾರೀಕು ಅಲ್ಲಿ ಜುಬ್ಲಿಯಂಟಲ್ಲಿ ಒಂದು ಕೇಸ್ ಪಾಸಿಟಿವ್ ಆಯಿತು ಮೈಸೂರಲ್ಲಿ. ಆ ತಕ್ಷಣದಲ್ಲಿ ಅಲ್ಲೇ ಸೀಲ್ ಹಾಕಿದ್ದಾರೆ ಮುಂಬೈಗೆ. 26ನೇ ತಾರೀಕು ಆ ವ್ಯಕ್ತಿ ಇಲ್ಲಿಗೆ ಬಂದರು ಬೈಕಲ್ಲಿ. 26ನೇ ತಾರೀಕಿನ ಅವನ ಐಸೋಲೇಟ್ ಮಾಡಿದ್ದಾರೆ. ಸೊ ಆಮೇಲೆ 29 ತಾರೀಕಿನ ಆಸ್ಟ್ರೇಲಿಯಾ ಐಸೋಲೇಟ್ ಮಾಡಿದವನು. ಇನ್ನೇನು ನಾಳೆ ಡಿಸ್ಚಾರ್ಜ್ ಮಾಡಬೇಕು ಅನ್ಬೇಕಿತ್ತು ಅವ್ರಿಗೆ. ಸೊ ರೂಲ್ಸ್ ಪ್ರಕಾರ 12 ದಿವಸ ಟೆಸ್ಟ್ ಮಾಡಿಸೋಕೆ ಅವಕಾಶ ಇದೆ. ಸೊ ಡೋಟ್ ಬಂದು ನಾವು ಟೆಸ್ಟ್ ಮಾಡಿಸ್ತೇವೆ ಪಾಸಿಟಿವ್ ಬಂದು. ಅವ್ರಿಗೆ ಯಾವುದೇ ರೋಗ ಲಕ್ಷಣವೂ ಇಲ್ಲ. ಇನ್ನೂ ಬಂದಿಲ್ಲ ಸರ್, ಏನು ಸಿಂಪ್ಟಮ್ಸ್ ಏನಿಲ್ಲ. ಹಂಡ್ರೆಡ್ ಕನ್ಫರ್ಮ್ ಎರಡು ಸಲ ಟ್ರೈನ್ ಮಾಡಿ. ಆಮೇಲೆ ಅವ್ರಿಗೆ ತಂದೆ ತಾಯಿ ಅಕ್ಕ ಅಕ್ಕನ ಮಗಳಿದ್ದಾರೆ, ಅವ್ರನ್ನ ಕೂಡ ಐಸೋಲೇಟ್ ಮಾಡಿದ್ದೀವಿ. ಮಾಡಿ ಅವ್ರದ್ದು ಟೀಸ್ ಕಳಿಸ್ಕೊಟ್ಟಿದ್ದೀವಿ, ರಿಪೋರ್ಟ್ ಬರಬೇಕು. ಕೃಷಿ ಸಚಿವರಾದ ಬಿಸಿ ಪಾಟೀಲ್ ಅವರು ಇಂದು ಮಧ್ಯಾಹ್ನ ಜಿಲ್ಲಾ ಪಂಚಾಯತ್ ಕಚೇರಿಗೆ ಭೇಟಿ ನೀಡಿ ಸಭೆ ನಡೆಸಿದರು. ಇಲಾಖಾ ಅಧಿಕಾರಿಗಳೊಂದಿಗೆ ಸಭೆಯಲ್ಲಿ ಮಾತನಾಡಿದ ಅವರು, ಜಿಲ್ಲಾಡಳಿತ ಕೆಲವು ಬದಲಾವಣೆ ಅವಕಾಶವಿರುವ ಹಾಗೂ ರೈತರ ಕೃಷಿ ಸಮಸ್ಯೆಗಳು, ಬೆಳೆ ಹಾಗೂ ವ್ಯವಹಾರಿಕ ಸಮಸ್ಯೆಗಳನ್ನು ಬಗೆಹರಿಸುವ ಬಗ್ಗೆ ಮಾತನಾಡಿದರು. ರೈತರ ದೈನಂದಿನ ಚಟುವಟಿಕೆಗಳು ನಡೀಬೇಕು. ಬಿತ್ತನೆ ನಿಲ್ಲಬಾರ್ದು, ಕೊಯ್ಲು ನಿಲ್ಲಬಾರ್ದು. ಆ ದೃಷ್ಟಿಯಲ್ಲಿ ಸರ್ಕಾರ ಸ್ಪಷ್ಟವಾದಂಥ ಆದೇಶವನ್ನು ಕೊಟ್ಟಿದ್ದು, ಆ ಆದೇಶ ಹೇಗೆ ಪರಿಪಾಲನೆ ಆಗ್ತದೆ, ನಿಜವಾಗಿ ಸ್ಥಳೀಯದಲ್ಲಿ ಜಿಲ್ಲಾ ಮಟ್ಟದಲ್ಲಿ ನಮ್ಮ ರೈತರಿಗೆ ಏನು ಅನುಕೂಲ ಆಗಿದೆ ಅನಾನುಕೂಲ ಆಗಿದೆ ಅನ್ನೋಂಥ ವಿಚಾರದ ಬಗ್ಗೆ ಈಗ ನಾನು ಮಂಡ್ಯ ಜಿಲ್ಲೆಗೆ ಬಂದು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ನಾರಾಯಣಗೌಡರ ಅಧ್ಯಕ್ಷತೆಯಲ್ಲಿ ಒಂದು ಸಭೆಯನ್ನು ಮಾಡಿದ್ದೇವೆ. ಇಲ್ಲಿ ರೈತ ಮುಖಂಡರು ಬಹಳ ಒಳ್ಳೆಯ ಸಲಹೆಗಳನ್ನು, ರೈತ ಈ ಸಂಕಷ್ಟದಿಂದ ಈ COVID-19 ಸಂಕಷ್ಟದಿಂದ ಪಾರಾಗಕ್ಕೆ ಏನೇನು ಕ್ರಮಗಳನ್ನು ಸರ್ಕಾರ ವಹಿಸ್ಬೋದು ಅಂತ ಸದ್ಯ ಪರಿಸ್ಥಿತಿಯಲ್ಲಿ ಇರುವಂಥ ಅಮೂಲ್ಯವಾದ ಸಲಹೆಗಳನ್ನು ನೀಡಿದ್ದಾರೆ. ಅಧಿಕಾರಿಗಳು ಕೂಡ ನಾವು ಏನೇನು ಕಾರ್ಯವನ್ನು ಇಲ್ಲಿ ಮಾಡಿದ್ದೇವೆ ಅನ್ನೋಂಥ ಮಾತುಗಳನ್ನು ಕೂಡ ಹೇಳಿದ್ದಾರೆ. ಅವರೆಲ್ಲ ವಿಷಯಗಳನ್ನು ನಾನು ಸಂಗ್ರಹ ಮಾಡಿದ್ದೇನೆ. ಈ ವಿಷಯವನ್ನು ನಾವು ನಮ್ಮ ತೋಟಗಾರಿಕೆ ಸಚಿವರು, ನಮ್ಮ ಸರ್ಕಾರಿ ಸಚಿವರು, ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಮುಖ್ಯಮಂತ್ರಿಗಳ ಗಮನಕ್ಕೆ ಈ ವಿಷಯವನ್ನು ತರೋದ್ರ ಜೊತೆಗೆ ಇವತ್ತು ಮಂಡ್ಯ ಜಿಲ್ಲೆ ಮತ್ತು ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ರೈತ ಸದ್ಯದ ಪರಿಸ್ಥಿತಿಯಲ್ಲಿ ಬಿತ್ತನೆ ಮಾಡಲಿಕ್ಕೆ ಸರ್ಕಾರದಿಂದ ಕೊಡುವಂಥ ಬೀಜ ಗೊಬ್ಬರದ ದಾಸ್ತಾನು ಸರಿಯಾಗಿದೆ. ಬಿತ್ತನೆಗೆ ಬೀಜ ಗೊಬ್ಬರದ ಅಗತ್ಯ ಅದು ತೊಂದರೆ ಯಾವುದೂ ಇಲ್ಲ. ಸಾಕಷ್ಟು ಬೀಜ ಮತ್ತು ಗೊಬ್ಬರದ ದಾಸ್ತಾನನ್ನು ಸರ್ಕಾರ ಮಾಡಿಕೊಂಡಿದೆ. ರೈತರು ಯಾವುದೇ ರೀತಿಯಲ್ಲಿ ಆತಂಕ ಪಡೋದು ಬೇಡ. ಈ ಯಾವುದೇ ನಿರ್ಬಂಧಗಳು ಕೂಡ ಇಲ್ಲ. ರೈತರ ಕೃಷಿ ಚಟುವಟಿಕೆಗಳಿಗೆ ಕೃಷಿ ಪೂರ್ವಕವಾದಂಥ ಪರಿಕರಗಳನ್ನು ಉಪಯೋಗಿಸಲಿಕ್ಕೆ ಅವುಗಳಿಗೆ ಬೇಕಾದಂಥ ಡೀಸೆಲ್ ಪೆಟ್ರೋಲ್ ಇರ್ಬೋದು, ಅವುಗಳ ರಿಪೇರಿಗೆ ಬೇಕಾದಂಥ ಗ್ಯಾರೇಜ್ಗಳಿರ್ಬೋದು ಅವೆಲ್ಲವನ್ನು ಕೂಡ ತೆರೆಯುವಂಥ ವ್ಯವಸ್ಥೆಯನ್ನು ಜಿಲ್ಲಾಡಳಿತ ಮಾಡಿದೆ. ಅದರ ಜೊತೆಗೆ ಇನ್ನೊಂದು, ಎಲ್ಲಿ ಈ ಪರಿಸ್ಥಿತಿಯ ದುರ್ಲಾಭವನ್ನು ಪಡೆದು ಯಾರಾದರೂ ಕಳ್ಳ ಸಂತೆಗೋರರು ಆ ಹೆಚ್ಚಿನ ಬೆಲೆಗೆ ಗೊಬ್ಬರವನ್ನು ಮಾರೋದಾಗಲಿ ಬೀಜವನ್ನು ಮಾರೋದಾಗಲಿ ಕಂಡು ಬಂದಂಥ ಸಂದರ್ಭ ಇದ್ದರೆ ಅವ್ರ ಮೇಲೆ ಕಠಿಣವಾದಂಥ ಕ್ರಮವನ್ನು ಸರ್ಕಾರ ಜರುಗಿಸ್ತದೆ. ಮತ್ತು ನಕಲಿ ಬೀಜಗಳ ಹಾವಳಿ ಯಾವುದೇ ಕಾರಣಕ್ಕೂ ಎಲ್ಲೂ ಆಗಬಾರ್ದು. ಅಂಥ ಅಂಗಡಿಗಳ ಮೇಲೆ ಹಾಗೇನಾದ್ರು ಕಂಡು ಬಂದರೆ ಆ ಅಂಗಡಿಗಳ ಮೇಲೆ ಅವರ ಲೈಸೆನ್ಸನ್ನು ರದ್ದು ಮಾಡೋದ್ರ ಜೊತೆಗೆ ಅವರನ್ನು ಕಾನೂನು ರೀತಿಯಲ್ಲಿ ಶಿಕ್ಷೆ ಮಾಡುವಂಥ ಒಂದು ಪ್ರಕರಣಗಳನ್ನು ದಾಖಲು ಮಾಡಿ ಅವರ ಮೇಲೆ ಶಿಸ್ತಿನ ಕ್ರಮವನ್ನು ಕೂಡ ಕೈ ಜರುಗಿಸ್ತದೆ ಅನ್ನೋಂಥ ಮಾತನ್ನು ಈ ಮೂಲಕ ಹೇಳಲಿಕ್ಕೆ ನಾನು ಬಯಸ್ತೇನೆ.
ಪೊಲೀಸ್ ಇಲಾಖೆ ಮತ್ತು ಇನ್ನು ಜಿಲ್ಲಾಡಳಿತ ಪಾಸ್ ವ್ಯವಸ್ಥೆಯನ್ನು ಇವತ್ತು ಒಳ ಮುಖ್ಯವಾಗಿ ಕ್ರಮ ಕೈಗೊಂಡಿದೆ. ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಪ್ರಯಾಣ ಮಾಡುವಂತದ್ದು ಮತ್ತೆ ಕೆಲವು ಅವಶ್ಯಕತೆ ಇರುವಂತಹ ಎಲ್ಲಾ ಕಡೆಗಳಲ್ಲೂ ಕೂಡ ಪಾಸ್ ವಿತರಣೆ ಮಾಡಿ ಅವರು ತೆರಳುವಂತಹ ಅವಕಾಶವನ್ನು ಮಾಡಿಕೊಡುವ ನಿಟ್ಟಿನಲ್ಲಿ ಜಿಲ್ಲಾಧಿಕಾರಿಗಳು ಈ ವಿಚಾರದಲ್ಲಿ ಸಂಪೂರ್ಣ ಮಾಹಿತಿಯನ್ನು ನೀಡಿದ್ದಾರೆ. ತುರ್ತು ಸಮಸ್ಯೆಗಳಿಗೆ ಹೋಗಬೇಕಾಗಿರುತ್ತೆ. ಪ್ರಮುಖವಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ನಿರ್ವಹಣೆ ಆದಾಗ ಅದು ಡಯಾಲಿಸಿಸ್ ಇರ್ಬೋದು, ಪ್ರೆಗ್ನೆನ್ಸಿ ರಿಲೇಟೆಡ್ ಕಾರಣಗಳಿರ್ಬೋದು, ಅಥವಾ ಫ್ರ್ಯಾಕ್ಚರ್ ಏನೋ ಆಗಿರುತ್ತೆ, ಅಥವಾ ಹೃದಯ ಸಂಬಂಧಿ ಕಾಯಿಲೆಗಳಿರುತ್ತೆ, ಅಥವಾ ಯಾರೋ ಸಂಬಂಧಿತ ಮರಣ ಹೊಂದಿರ್ತಾರೆ, ಇಂತಹ ಈ ಹ್ಯೂಮನ್ ಕ್ರೈ ಏನಿರುತ್ತೆ, ಮಾನವೀಯ ಸ್ಪಂದನೆ ಏನಿರುತ್ತೆ, ಅಂತಹ ಸಂದರ್ಭಗಳಲ್ಲಿ ಸರ್ಕಾರ ಜಿಲ್ಲಾಧಿಕಾರಿ ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಪಾಸ್ ನೀಡಲು ಅವಕಾಶವನ್ನು ಮಾಡಿಕೊಟ್ಟಿದೆ. ಈ ಪಾಸ್ಗಳನ್ನು ಸಾರ್ವಜನಿಕರಿಗೆ ಸುಲಭವಾಗಿ ಸಿಗಬೇಕು ಎಂಬ ಉದ್ದೇಶದಿಂದ ಈ ಆನ್ಲೈನ್ ವ್ಯವಸ್ಥೆಯನ್ನು ಮಂಡ್ಯ ಜಿಲ್ಲೆಯಲ್ಲಿ ಅಭಿವೃದ್ಧಿಪಡಿಸಲಾಗಿದೆ. ಈ ವ್ಯವಸ್ಥೆಯನ್ನು ಸಾರ್ವಜನಿಕರು ಉಪಯೋಗಿಸ್ಕೊಳ್ಬೇಕು. ಪಾಸನ್ನು ಇಲ್ಲಿ ಅವಶ್ಯಕತೆ ಇದೆ ಆ ಸಂದರ್ಭದಲ್ಲಿ ಮಾತ್ರ ಉಪಯೋಗಿಸ್ಕೊಳ್ಬೇಕು ಅಂತ ಕೋರ್ಕೊಳ್ತಾ ಇದ್ದೇವೆ. ಏಕೆಂದರೆ ಈಗ ಇಡೀ ದೇಶಾದ್ಯಂತ ಲಾಕ್ಡೌನ್ ಇದೆ. ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಂದರ್ಭಕ್ಕೆ ಜನರು ಮೂವ್ಮೆಂಟ್ ಮಾಡಿದಾಗ, ಓಡಾಟ ಮಾಡಿದಾಗ ಈ ಕೊರೋನಾ ಬರುವ ಸಾಧ್ಯತೆ ಇರುತ್ತೆ. ಸೊ ಆ ನಿಟ್ಟಿನಲ್ಲಿ ಇದನ್ನು ತುಂಬ ತುರ್ತು ಸಂದರ್ಭದಲ್ಲಿ ಉಪಯೋಗಿಸ್ಕೊಳ್ಳಿ ಮತ್ತು ಆನ್ಲೈನಲ್ಲೇ ಅಪ್ಲೈ ಮಾಡಿ. ತಾವು ಆನ್ಲೈನಲ್ಲೇ ಈ ಪಾಸನ್ನು ನಮ್ಮ ಚೆಕ್ಪೋಸ್ಟ್ಗಳಲ್ಲಿ ತೋರಿಸಿದರೆ ಅನುಕೂಲ ಆಗುತ್ತೆ ಮತ್ತು ಯಾವ ಕಚೇರಿಗಾಗಲಿ ಅಥವಾ ಜೆರಾಕ್ಸ್ ಅಂಗಡಿಗಾಗಲಿ ಹೋಗುವ ಅವಶ್ಯಕತೆ ಇರಲ್ಲ. ಇದರಿಂದ ವ್ಯಕ್ತಿಗಳ ನಡುವೆ ಇರುವಂತಹ ಸಂಪರ್ಕನೂ ಕೂಡ ಕಡಿಮೆ ಆಗುತ್ತೆ. ಕೊರೋನಾ ನಿಯಂತ್ರಣ ಮಾಡುವಲ್ಲಿ ಈ ಎಂಪಾಸ್ ವ್ಯವಸ್ಥೆಯೂ ಕೂಡ ಒಂದು ಉತ್ತಮವಾದಂತಹ ವ್ಯವಸ್ಥೆ. ಇದೊಂದು ಒಳ್ಳೆಯ ಅಭಿವೃದ್ಧಿ ಅಂತ ನಾನು ಹೇಳ್ತಾ ಇದ್ದೇನೆ. ಇದನ್ನು ಅಭಿವೃದ್ಧಿ ಮಾಡಲು ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿಗಳು ಅವಿರತವಾದಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಅವರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಪಾಸ್ ವ್ಯವಸ್ಥೆಯನ್ನು ಸಾರ್ವಜನಿಕರೆಲ್ಲರೂ ಕೂಡ ಸಮರ್ಪಕ ಉಪಯೋಗಿಸ್ಕೊಳ್ಳಿ ಅಂತ ಹೇಳಿ ಮಾತನಾಡ್ತಾ ಇದ್ದೇನೆ.